ಈ ಒಂದು ಸುವಾರ್ತ ಕೂಟದಲ್ಲಿ ಮಂಗಳವಾರ ದಿನದಲ್ಲಿ ಸಾಯಂಕಾಲ ವೇಳೆಯಲ್ಲಿ ನಿಮ್ಮನ್ನು ಸಂಧಿಸಲು ನಾವು ಬಹಳ ಸಂತೋಷವುಳ್ಳವರಾಗಿದ್ದೇವೆ. ಕರ್ತನು ಒಳ್ಳೆಯವನಾಗಿದ್ದಾನೆ. ಕರ್ತನ ಕೃಪೆ ಶಾಶ್ವತವಾದದ್ದು. ಆತನು ನಿರೀಕ್ಷಿಸಿಕೊಂಡವರಿಗೆ ಅಪಮಾನವಾಗದಂತೆ ಎಲ್ಲರಿಗೂ ಜಯವನ್ನು ಕೊಡುವಂತೆ ಕರ್ತನು ಮಾಡಲು ಆತನು ಶಕ್ತನಾಗಿದ್ದಾನೆ. ಹೌದು ಪ್ರೀತಿಯುಳ್ಳವರೇ, ಈ ಸಾಯಂಕಾಲ ಸಮಯದಲ್ಲಿ ನೀವು ಕಳವಳ ದುಃಖ ಕಣ್ಣೀರಿನಲ್ಲಿರಬಹುದು, ನನಗೆ ಯಾರು ದಿಕ್ಕಿಲ್ಲ ಅಂತ ನೀವು ಹೇಳಿಕೊಂಡಿರಬಹುದು. ಆದರೆ ನಾನು ಪ್ರಕಟಿಸುವಂತ ಯೇಸು ನಿಮ್ಮ ಸಂಗಡ ಇದ್ದು ಆತನು ನಿಮಗೆ ಸಹಾಯ ಮಾಡಲು ಆತನು ಶಕ್ತನಾಗಿದ್ದಾನೆ. ನಿಮ್ಮ ಹೃದಯಗಳನ್ನು ಕರ್ತನಿಗೆ ತೆರೆದುಕೊಂಡಿರಿ. ಕರ್ತನಿಗೆ ನೀವು ಮಹಿಮೆಯನ್ನು ಸಲ್ಲಿಸಿರಿ. ಕರ್ತನಿಗೆ ಘನವನ್ನು ಸಲ್ಲಿಸಿರಿ. ಕರ್ತನು ಒಳ್ಳೆಯವನಾಗಿದ್ದಾನೆ. ಒಳ್ಳೆ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ನಾವು ಬೇಡುವಂತ ಮಕ್ಕಳಾಗಿ ಕಾಣಲ್ಪಡೋಣ. ಕರ್ತನನ್ನು ಬರಮಾಡಿಕೊಳ್ಳೋಣ. ದೇವರೇ ಆರಾಧನೆಯಲ್ಲಿ ಸ್ವಾಮಿ, ಕರ್ತನೇ ನಿನ್ನ ಪ್ರಸನ್ನತೆ ಸ್ವಾಮಿ, ಆಳ್ವಿಕೆ ಮಾಡುವುದಕ್ಕಾಗಿ ಸ್ತೋತ್ರ. ಕರ್ತನೇ ನಿನ್ನ ಪ್ರಸನ್ನತೆ ಸ್ವಾಮಿ, ನಮ್ಮ ಮೇಲೆ ರಾಜ್ಯ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಕರ್ತನೇ ನೀನೇ ರಾಜ, ಆಳ್ವಿಕೆ ಮಾಡು ಸ್ವಾಮಿ. ಹೌದು ರಾಜ, ನಾವು ರಾಜಾವೇ ಅಪ್ಪ. ಈ ಆನ್ಲೈನ್ ಮುಖಾಂತರವಾಗಿ ನೋಡ್ತಿರಬಹುದು ಸ್ವಾಮಿ, ಒಂದು ವೇಳೆ ರಾಜಾವೇ ಕರ್ತಾದಿ ಕರ್ತನೇ ಅನೇಕ ಜನರು ರಾಜ ಈ ಸಮಯದಲ್ಲಿ ಸ್ವಾಮಿ ಅಪ್ಪ, ನಮ್ಮನ್ನು ರಾಜ ನೋಡುವರು ಯಾರು ಇಲ್ಲ ಅಂತ ಹೇಳ್ತಿರಬಹುದು. ಆದ್ರೂ ನನ್ನ ಕರ್ತನೇ ನೀನು ಅವರನ್ನು ನೋಡುವಂತ ದೇವನಾಗಿದ್ಯಾ ಈ ಸಮಯಗಳಲ್ಲಿ ಸ್ವಾಮಿ. ನೀವು ಅವರನ್ನು ಕಾಯುವಂತ ದೇವನಾಗಿದೆಯ ಸ್ವಾಮಿ. ಈ ಒಂದು ಪರಿಸ್ಥಿತಿಗಳಲ್ಲಿ ಸ್ವಾಮಿ ಕಾಲು ಬಹು ಕಠಿಣವಾಗಿದೆ ಸ್ವಾಮಿ, ಅದನ್ನು ವ್ಯರ್ಥ ಮಾಡದಂತೆ ರಾಜ ಎಲ್ಲರೂ ರಾಜ ಸದುಪಯೋಗ ಮಾಡಿಕೊಳ್ಳುವಂತೆ ನೀವು ಸಹಾಯ ಮಾಡಿ ಕೊಡುವ ದೇವನಾಗಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಾವೆಲ್ಲರೂ ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ ಪ್ರಿಯರೇ. ದೇವಾದಿ ದೇವನಿಗೆ, ರಾಜಾದಿ ರಾಜನಿಗೆ, ಕರ್ತಾದಿ ಕರ್ತನಿಗೆ, ಮಹಿಮೆಯುಳ್ಳ ದೇವನಿಗೆ, ಯೇಸು ಕ್ರಿಸ್ತನಿಗೆ, ತಂದೆಯಾದ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ. ಒಳ್ಳೆಯ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಈ ಸುವಾರ್ಥ ಕೂಟದಲ್ಲಿ ಕರ್ತನನ್ನು ಬರಮಾಡಿಕೊಳ್ಳೋಣ. ನಾವು ಆತನ ಪ್ರಸನ್ನತೆಯನ್ನು ಅನುಭವಿಸುವಂತ ಮಕ್ಕಳಾಗಿ ಕಾಣಲ್ಪಡೋಣ. ಆತನಿಗೆ ಘನವನ್ನು ಮಹಿಮೆಯನ್ನು ಸಲ್ಲಿಸೋಣ. ಆತನ ಒಳ್ಳೆಯವನಾಗಿದ್ದಾನೆ ನಮ್ಮ ದೇವರು. ನಾವು ಮಹಿಮೆ ಪಡಿಸೋಣ ಆತನಿಗೆ. ನಾವು ಕೂಗೋಣ, ಆತನ ಮಧ್ಯದಲ್ಲಿ ಬರಲು ಆತನು ಶಕ್ತನಾಗಿದ್ದಾನೆ. ನಾವೆಲ್ಲರೂ ಆತನಿಗೆ ಒಪ್ಪಿಸಿಕೊಡೋಣ. ಹಾಲೆಲೂಯಾ. ನಿಮಗೆ ವಂದನೆ ವಂದನೆ ವಂದನೆ. ಅಪ್ಪ ಪಿತ್ತ ಪ್ರೀತಿ ಸ್ವರೂಪನಿ, ಒಳ್ಳುಮೆಯ ರಕ್ಷಕನಿ, ಆತ್ಮನಾದವನಿ, ಯೇಸು ಅಪಾಪಿತನಿ, ಪ್ರೀತಿ ಸ್ವರೂಪನಿ, ಒಳ್ಳುಮೆಯ ರಕ್ಷಕನಿ, ಆತ್ಮನಾದವನಿ. ಎಲ್ಲೆಲ್ಲೂ ನಡೆದೆ ದಿಕ್ಕಿಲ್ಲದಲೆದೆ, ಎಲ್ಲೆಲ್ಲೂ ನೀ ಬಂದೇ, ಎಲ್ಲೆಲ್ಲೂ ನಡೆದೆ ದಿಕ್ಕಿಲ್ಲದಲೆದೆ, ಮೈಲಲ್ಲಿ ಮಲಗಿಸಿ ಮುಖರಲ್ಲಿ ಬೋದೆ ನೆರಳಾಗಿ ನಿಂತಿರುವೆ, ಮೈಲಲ್ಲಿ ಮಲಗಿಸಿ ಮುಖರಲ್ಲಿ ಬೋದೆ ನೆರಳಾಗಿ ನಿಂತಿರುವೆ. ಅಯ್ಯ ಸ್ತೋತ್ರ ನಿಮಗೆ ಸ್ತೋತ್ರ, ಅಯ್ಯ ಸ್ತೋತ್ರ ನಿಮಗೆ ಸ್ತೋತ್ರ, ಪಿತನಿ ಪ್ರೀತಿ ಸ್ವರೂಪನಿ, ಒಳ್ಳುಮೆಯ ರಕ್ಷಕನಿ, ಆತ್ಮನಾದವನಿ, ಯೇಸುವ ಪಾಪಿತನಿ ಪ್ರೀತಿ ಸ್ವರೂಪನಿ, ಒಳ್ಳುಮೆಯ ರಕ್ಷಕನಿ, ಆತ್ಮನಾದವನಿ. ನೀ ನನಗಿದ್ದು ಕೂರಾಡಿ ನಡೆದು ನನ್ನನ್ನು ನೆನೆಸಿರುವೆ, ದೀನನಾಗಿದ್ದು ತೂರಾಡಿ ನಡೆದು ನನ್ನನ್ನು ನೆನೆಸಿರುವೆ, ಕದಲದೀನು ಎಂದು ಕಣ್ಣೀರ ಒರೆಸಿ ಕೈಹಿಡಿದು ನಡೆಸಿರುವೆ, ಕದಲದೀನು ಎಂದು ಕಣ್ಣೀರ ಒರೆಸಿ ಕೈಹಿಡಿದು ನಡೆಸಿರುವೆ. ಅಯ್ಯ ಸ್ತೋತ್ರ ನಿಮಗೆ ಸ್ತೋತ್ರ, ಅಯ್ಯ ಸ್ತೋತ್ರ ನಿಮಗೆ ಸ್ತೋತ್ರ, ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ, ಒಂದು
ನೀ ಪ್ರೀತಿ ಸ್ವರೂಪನಿ ಒಳಮೆಯ ರಕ್ಷಕನಿ ಆತನಾದವರಿ ಒಳಸಾದ ಕೆಸರಲ್ಲಿ ಪಾಡುತ್ತ ಬಂದು ಮೇಲಕ್ಕೆ ತೆಗೆದಿರುವೆ ಒಳಸಾದ ಕೆಸರಲ್ಲಿ ಪಾಡುತ್ತ ಬಂದು ಮೇಲಕ್ಕೆ ತೆಗೆದಿರುವೆ ಕಲ್ವಾರಿ ರಕ್ತದಿ ಕನ್ನಂದು ತೊಳೆದು ಕೈ ಚಾಚಿ ಹಾಕಿರುವೆ ಕಲ್ವಾರಿ ರಕ್ತದಿ ಕನ್ನಂದು ತೊಳೆದು ಕೈ ಚಾಚಿ ಹಾಕಿರುವೆ ಅಯ್ಯ ಸ್ತೋತ್ರ ನಿಮಗೆ ಸ್ತೋತ್ರ ಅಯ್ಯ ಸ್ತೋತ್ರ ನಿಮಗೆ ಸ್ತೋತ್ರ ಪಾಪಿತನಿ ಪ್ರೀತಿ ಸ್ವರೂಪನಿ ಒಳಮೆಯ ರಕ್ಷಕನಿ ಆತನಾದವನಿ ಅಪಾಪಿತನಿ ಪ್ರೀತಿ ಸ್ವರೂಪನಿ ಒಳಮೆಯ ರಕ್ಷಕನಿ ಆತನಾದವನಿ ಅಗಲು ರಾತ್ರಿ ಜೊತೆಯಲ್ಲಿದ್ದು ಎಂದೆಂದು ಕಾಯುವವನಿ ಅಗಲು ರಾತ್ರಿ ಜೊತೆಯಲ್ಲಿದ್ದು ಎಂದೆಂದು ಕಾಯುವವನಿ ಮರೆಯಾದ ದೇವ ಪಾತ್ರನ ರಾಜ ಕಡಿಮೆಗೆ ಪಾತ್ರನು ಮರೆಯಾದ ದೇವ ಪಾತ್ರನ ರಾಜ ಕಡಿಮೆಗೆ ಪಾತ್ರನು ಆತನು ನಮಗೆ ಆಸಕ್ತಿಯನ್ನು ಅನುಗ್ರಹಿಸಿ ಕೊಡುವಂತ ದೇವನು, ಬಲಹೀನತೆಯ ಸಮಯದಲ್ಲಿ ಬಲವನ್ನು ಕೊಡುವಂತ ದೇವನು, ವ್ಯಾಧಿಯ ಸಮಯದಲ್ಲಿ ಸೌಖ್ಯವನ್ನು ಕೊಡುವಂತ ದೇವನು,
ಈ ಒಂದು ಸಾಯಂಕಾಲ ಸಮಯದಲ್ಲಿ ನೀವು ಈ ಆನ್ಲೈನ್ ಮುಖಾಂತರವಾಗಿ ವೀಕ್ಷಿಸುತ್ತಿರುವಂತ ನೀವು ನಮ್ಮ ಸಂಗಡ ಕೂಡಿ ಪ್ರಾರ್ಥನೆ ಮಾಡುತ್ತಿರುವಂತ ನೀವುಗಳು ಕರ್ತನಿಗೆ ನೀವು ನಿಮ್ಮ ಹೃದಯಗಳನ್ನು ಸಮರ್ಪಿಸಿಕೊಡುವಂತ ಸಮಯದಲ್ಲಿ ನಿಶ್ಚಯವಾಗಿ ಆ ಅಪ್ಪಾಪಿತಾವೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಅಂತ ನೀವು ಕರೆಯುವಂತ ಸಮಯದಲ್ಲಿ ನಿಶ್ಚಯವಾಗಿ ನಿಮ್ಮ ಜೀವಿತಗಳನ್ನು ಆತನು ಬದಲಾಯಿಸಲು ಆತನು ಶಕ್ತನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಕಣ್ಣೀರು ಕಳವಳ ದುಃಖ ವೇದನೆ ಎಲ್ಲವನ್ನು ನೀಗಿಸಲು ಆತನು ಶಕ್ತನಾಗಿದ್ದಾನೆ. ನಾವು ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ, ಘನವನ್ನು ಸಲ್ಲಿಸೋಣ, ಸ್ತೋತ್ರವನ್ನು ಸಲ್ಲಿಸೋಣ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಸ್ತುತಿಗಳಿಗೆ ಯೋಗ್ಯನಾಗಿದ್ದಾನೆ ಆತನು, ಸೇನಾಧೀಶ್ವರನಾಗಿದ್ದಾನೆ ಆತನ ನಿವಾಸಗಳು ಬಹಳ ರಮ್ಯವಾದದ್ದು ಮಧುರವಾದದಾಗಿದೆ. ಆತನು ಆತನಲ್ಲಿ ಬಲ ಹೊಂದುವಂತ ಎಲ್ಲರಿಗೆ ಆತ ನಿಶ್ಚಯವಾಗಿ ಆತನು ಬಲವನ್ನು ಕೊಟ್ಟು ನಡೆಸುವ ದೇವನಾಗಿದ್ದಾನೆ. ನಾವು ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ, ಆತನನ್ನು ಬರಮಾಡಿಕೊಳ್ಳೋಣ. ಸೇನಾಧೀಶ್ವರ ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿದೆ ಅಂತ ಆಡನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ವಾಸಗಳು ಎಷ್ಟೊಂದು ರಮ್ಯವಾಗಿದೆ, ಆಮೇನ್. ಎಷ್ಟೊಂದು ರಮ್ಯವಾಗಿದೆ ಸೇನಾಧೀಶ್ವರನೇ ನಿನ್ನ ನಿವಾಸಗಳು, ಎಷ್ಟೊಂದು ರಮ್ಯವಾಗಿದೆ, ಆಮೇನ್. ಎಷ್ಟೊಂದು ರಮ್ಯವಾಗಿದೆ ನಿನ್ನಯ ಸನ್ನಿಧಿಯಲ್ಲಿರುವವರು ನಿಜವಾಗಿ ಭಾಗ್ಯವಂತರು, ನಿನ್ನಯ ಸನ್ನಿಧಿಯಲ್ಲಿರುವವರು ನಿಜವಾಗಿ ಭಾಗ್ಯವಂತರು. ಶುದ್ಧ ಹೃದಯದಿ ಸ್ತುತಿಸುವರು, ಶುದ್ಧ ಹೃದಯದಿ ಸ್ತುತಿಸುವರು, ಸ್ತುತಿಸುತ್ತಲಿರುವವರು ಅವರು, ಸ್ತುತಿಸುತ್ತಲಿರುವವರು ಸೇನಾಧೀಶ್ವರನೇ ವಾಸಗಳು, ಎಷ್ಟೊಂದು ರಮ್ಯವಾಗಿದೆ, ಆಮೇನ್. ಎಷ್ಟೊಂದು ರಮ್ಯವಾಗಿದೆ ಸೇನಾಧೀಶ್ವರನೇ ನಿನ್ನಲ್ಲಿ ಬಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು, ನಿನ್ನಲ್ಲಿ ಬಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ಓಡಿದರು ದಣಿಯಲಾರರು, ಓಡಿದರು ದಣಿಯಲಾರರು, ತಡೆದರು ಬಳಲಲಾರರು, ಅದರು ತಡೆದರು ಬಳಲಲಾರರು ಸೇನಾಧೀಶ್ವರನೇ ನಿನ್ನ ನಿವಾಸಗಳು, ಎಷ್ಟೊಂದು ರಮ್ಯವಾಗಿದೆ, ಎಷ್ಟೊಂದು ರಮ್ಯವಾಗಿದೆ ಅರುಷದ ಒಣಲಾಗಿ ಮಾರ್ಪಡುವುದು, ಕಣ್ಣೀರ ಹಾದಿಯಲ್ಲಿ ನಡೆಯುವಾಗ ಅರುಷದ ಒಣಲಾಗಿ ಮಾರ್ಪಡುವುದು, ಬಲದಿಂದ ಬಲ ಮುಂದೆ, ಬಲದಿಂದ ಬಲ ಮುಂದೆ ಜೀವನ ಕಾ
ಸ್ಮರಣೆ ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ ಎಷ್ಟೊಂದು ರಮ್ಯವಾಗಿವೆ ಸೇನಾದಿ ಸ್ಮರಣೆ ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ ಆಮೇಲೆ ಎಷ್ಟೊಂದು ರಮ್ಯವಾಗಿವೆ ಎಷ್ಟೊಂದು ರಮ್ಯವಾಗಿದೆ ಆಮೇಲೆ ಎಷ್ಟೊಂದು ರಮ್ಯವಾಗಿದೆ ಹೌದು ಪ್ರೀತಿಯುಳ್ಳವರೇ ಕಣ್ಣೀರಿನ ಆದಿಯಲ್ಲಿ ನಡೆದು ಹೋಗುವಂತ ಸಮಯದಲ್ಲಿ ಸಾಲದ ಸಮಸ್ಯೆಗಳಲ್ಲಿ ನೀವು ಹಾದು ಹೋಗುವಂತ ಸಮಯದಲ್ಲಿ ಮರಣಗಳ ಮಧ್ಯದಲ್ಲಿ ನೀವು ಹಾದು ಹೋಗುವಂತ ಸಮಯದಲ್ಲಿ ಸೇನಾಧೀಶ್ವರನಾದ ಕರ್ತನು ನಿಮ್ಮ ಸಂಗಡಲೇ ಇದ್ದು ನಿಮ್ಮ ಸಂಗಡ ಆತನು ಬಂದು ನಿಮ್ಮನ್ನು ಅದರಿಂದ ತಪ್ಪಿಸಲು ಆತನು ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳವರೇ, ನೀವು ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸಿರಿ, ಆತನಿಗೆ ಗೌರವವನ್ನು ಸಲ್ಲಿಸಿರಿ. ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳಪಡುತ್ತದೆ, ನೀವು ಕರ್ತನ ಸನ್ನಿಧಾನಕ್ಕೆ ಬನ್ನಿರಿ, ಆತನು ನಿಮ್ಮ ಸಂಗಡ ನಿಮ್ಮ ಸನ್ನಿಧಾನಕ್ಕೆ ಆತನು ಬರುವಾತನಾಗಿದ್ದಾನೆ. ಅದನ್ನು ದೆವ್ವಗಳು ನೋಡಿ ಎದುರಿ ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತವೆ ಅಂತ ಯಾಕೋಬನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನೀವು ಆತನ ಸನ್ನಿಧಾನದಲ್ಲಿ ಬರುವಂತಹ ಸಮಯದಲ್ಲಿ, ಆತನಿಗೆ ಮಹಿಮೆಯನ್ನು ಸಲ್ಲಿಸುವಂತಹ ಸಮಯದಲ್ಲಿ, ಆತನಿಗೆ ಘನವನ್ನು ಸಲ್ಲಿಸುವಂತಹ ಸಮಯದಲ್ಲಿ, ಕರ್ತನೇ ದೇವರೆಂದು ನೀವು ನಿಶ್ಚಯಿಸಿ ಆತನಿಗೆ ಮಹಿಮೆಯನ್ನು ಸಲ್ಲಿಸುವಂತಹ ಸಮಯದಲ್ಲಿ, ನಿಶ್ಚಯವಾಗಿ ದೇವರು ನಿಮ್ಮ ಹೃದಯಗಳಲ್ಲಿ ಬರಲು ಆತನು ಶಕ್ತನಾಗಿದ್ದಾನೆ. ನಿಮ್ಮ ಕುಟುಂಬಗಳಲ್ಲಿ ಬರಲು ಆತನು ಶಕ್ತನಾಗಿದ್ದಾನೆ. ನಿಮ್ಮ ವೈದಿಕ ಜೀವಿತಗಳಲ್ಲಿ ಬಂದು ಆತನು ಅಭಿವೃದ್ಧಿಪಡಿಸಲು ಆತನು ಶಕ್ತನಾಗಿದ್ದಾನೆ. ನಾವೆಲ್ಲರೂ ದೇವರಿಗೆ ಅಪ್ಪ ಈ ಒಂದು ಸಮಯದಲ್ಲಿ ಕರ್ತನೆ, ಈ ಒಂದು ಸಾಯಂಕಾಲ ಸಮಯದಲ್ಲಿ ಕರ್ತನೆ, ಈ ಕೂಟದಲ್ಲಿ ಸ್ವಾಮಿ ನಮ್ಮ ಸಂಗಡ ನೀನು ರಾಜಾವೇ, ಆಳ್ವಿಕೆ ಮಾಡಿದಕ್ಕಾಗಿ ಸ್ತೋತ್ರ. ನೀನು ಅಂಗೀಕರಿಸಿಕೊಂಡಂತ ರಾಜ ನಮ್ಮ ಆರಾಧನೆಗಾಗಿ ಸ್ತೋತ್ರ. ಇನ್ನು ಮುಂದೆ ರಾಜ ದೇವ ಸಂದೇಶವನ್ನು ಕೊಡುವಂತ ನಿಮ್ಮ ದಾಸರ ಮೇಲೆ ಸ್ವಾಮಿ ಅಪ್ಪ ಕರ್ತನೇ ನೀನು ಆತ್ಮವನ್ನು ಸುರಿಸಿ ಕರ್ತನೆ ಅಪ್ಪ ನಮಗೋಸ್ಕರ ನೀನು ಮಾತನಾಡು. ಇಸ್ರಾಯೇಲ್ ಜನರ ಸಂಗಡ ರಾಜ ಮೋಶೆ ಇಟ್ಟುಕೊಂಡು ಮಾತನಾಡಿದ ದೇವನು ಹೌದು ಸ್ವಾಮಿ, ಅದೇ ದೇವನು ಸ್ವಾಮಿ ನಮ್ಮ ಸಂಗಡಲ್ಲೂ ನೀನು ಮಾತನಾಡು ಸ್ವಾಮಿ. ಎಲ್ಲೋ ನಿನ್ನ ಹಸ್ತಿಕೆ ಒಪ್ಪಿಸಿಕೊಡ್ತಾ ಪ್ರಾರ್ಥನೆ ಮಾಡ್ತೀವಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳು ನನ್ನ ತಂದೆಯೇ, ಆಮೇನ್. ಪ್ರೀತಿಯುಳ್ಳವರೇ, ಈ ಒಂದು ಸಮಯದಲ್ಲಿ ದೇವ ಸೇವಕರನ್ನು ದೇವರ ಸಂದೇಶಕ್ಕಾಗಿ ನಾವು ಕರಗಳನ್ನು ತಟ್ಟಿ ಆತನನ್ನು ಬರಮಾಡಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರುಡಿಯ ನಾಮತಕ್ಕೆ ಮಹಿಮೆ ಉಂಟಾದಾಗ, ದೇವರಿಗೆ ಮಹಿಮೆ ಉಂಟಾಗಲಿ. ಇಂದ ಚವಾ ಕಳಮೇಲೆ ದೇವನುಡಿಯ ಚೈದ್ಯ ಕುಡುಕಂಬಡಿಯಾಗ ದೇವನಿಂದ ನೆರತು ಕೊಡುತ್ತದಕ್ಕಾಗ ನಾನು ದೇವನಕ್ಕೆ ಮಿಗವೂ ನಾನು ನಂಟಿ ಸಲ್ಲಿಸುತ್ತೇನೆ. ಈ ಮಂಗಳವಾರ ದಿನದಲ್ಲೂ ದೇವರ ಸಂದೇಶವನ್ನು ಕೊಡುವುದಕ್ಕೆ ಕೊಟ್ಟಂತ ಅವಕಾಶಕ್ಕೋಸ್ಕರ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಪ್ರಿಯಮಾನವರುಗಳೇ, ಪ್ರೀತಿ ಉಳ್ಳವರೇ, ಇಂದು ವರ್ಷತ್ತಿನ ನಾವು ತೊಡಗಿರುಕ್ರೋ, ಈ ವರ್ಷವನ್ನು ನಾವು ಪ್ರಾರಂಭಿಸಿದ್ದೇವೆ. ಇಂದು ವರ್ಷಂ ತೊಡಗುಂಬುದೇ ಒಂದು ಆಪತ್ತಾನ ಪ್ರಚನೆ ನಮ್ಮನ್ನು ನೋಕಿ ಬಂದು ಕೊಂಡಿರುತ್ತದೆ. ಈ ವರ್ಷವನ್ನು ಪ್ರಾರಂಭಿಸುವಾಗಲೇ ಒಂದು ಆಪತ್ತಾದ ಸಮಸ್ಯೆ ನಮ್ಮನ್ನು ನೋಡಿ ಬರ್ತಾ ಇದೆ. ಹೆಂಗ ಪಾತಾಲು ಒಂದು ಪುದು ವಿಧಮಾನ ವೈರಸ್ಸಿನ ಅಪಡಿ ಆಗ ಜನಗಳೆಲ್ಲ ಬಾಧಿಕಪಟ್ಟು ಕೊಂಡಿರ್ಕಾಗಲೇ ಸೊಲ್ಲಿ ಅನೇಕ ನ್ಯೂಸ್ಗಳಲ್ಲಿ ನಾವು ಪಾತುಕೊಂಡಿರ್ಕೋ. ಒಂದು ಹೊಸ ವಿಧವಾದಂತ ವೈರಸ್ಸಿನ ಮುಖಾಂತರವಾಗಿ ಜನರು ಬಾಧಿಸಲ್ಪಡ್ತಾ ಇದ್ದಾರೆ ಎಂಬುದಾಗಲಿ ನಾವು ಅನೇಕ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೇವೆ. ಅನೇಕರು ಇದರಲ್ಲಿ ಬಾಧಿಕಪಡುವಾರ್ಗಳೆಂದು ನಮ್ಮ ಚೈದಿಗಳೇ ಪಾತುಕೊಂಡಿರ್ಕೋ. ಅನೇಕರು ಇದರ ಈ ವೈರಸ್ಗಳ ಮುಖಾಂತರವಾಗಿ ಬಾಧಿಸಲ್ಪಡುತ್ತಾರೆ ಎಂಬುದಾಗಲಿ ವಾರ್ತೆಗಳನ್ನು ಕೇಳ್ತಾ ಇದ್ದೇವೆ. ಇಪ್ಪ ಕೂಡ ನಾವು ಪಾರ್ಕೊಂಬುದು US ಲೆಲ್ಲ ಪಾರ್ಕೊಂಬುದು ಲಕ್ಷಕಣಕ್ಕಾನ ಜನಗಳಿಗೆ ಅಂತ ವೈರಸ್ ತಾಕಿರ್ಕಿರೋದು. ಈ ದಿನಗಳಲ್ಲೂ US ಭಾಗದಲ್ಲಿ ನೋಡಬೇಕಾದ್ರೆ ಲಕ್ಷಗಟ್ಟಲೆ ಜನರಿಗೆ ಆ ವ್ಯಾಧಿ ಮುಟ್ಟಲ್ಪಟ್ಟಿದೆ. ಪ್ರಿಯ ಮಾನವರುಗಳೇ, ಪ್ರೀತಿ ಉಳ್ಳವರೇ, ನಾಮ ಕ್ರಿಸ್ತವಳಾಗಿರ್ಕರ ನಮಕ್ಕೆ ಕ್ರಿಸ್ತರಾಗಿರ್ತಕ್ಕಂಥ ನಮಗೆ ಅಂದ ವ್ಯಾಧಿ ನಮಗೆ ತೊಡುಮಾ ತೊಡಾದ ಎಂದು ಸೊಲ್ಲಿ ನಾವು ಯೋಚಿಸಿಕೊಂಡಿರ್ಕಲಾಂ. ಆ ವ್ಯಾಧಿಯು ನಮ್ಮನ್ನು ಮುಟ್ಟುತ್ತದಾ ಇಲ್ಲವೋ ಎಂಬುದಾಗಿ ನಾವು ಯೋಚಿಸ್ತಾ ಇರಬಹುದು. ಆನಾ ನಾನು ಒಂದು ತೆರೆದುಕೊಂಡದೆ, ಆದರೆ ನಾವು ಒಂದು ಕಂಡುಕೊಳ್ತೇವೆ, ಅಂದು ವ್ಯಾಧಿ ನಮ್ಮಲ್ಲಿ ಮುಟ್ಟಿನಾಲು ತೊಟ್ಟಾಲು ತೊಡಾಮೈ ಪೋಣಾಲು, ಆ ವ್ಯಾಧಿ ನಮ್ಮನ್ನು ಮುಟ್ಟಿದರೂ ಮುಟ್ಟದೆ ಹೋದರೂ ದೇವನುಡೇ ಕಿರುವೈ ನಮಕ್ಕುಳ್ ಇರುಕುಂಬೋದು ಅದು ಎದು ನಮ್ಮಲ್ಲಿ ಸೇದಪಡುತ್ತ ಮುಡಿಯಾದೆ. ದೇವರ ಕೃಪೆ ನಮ್ಮಲ್ಲಿ ಇರುವಾಗ ಆ ವ್ಯಾಧಿ ನಮ್ಮನ್ನು ಏನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಏನೇನ್ರ ಯಾಕೆಂದ್ರೆ ಹಿಂಗೆ
ವೇದದಲ್ಲಿ ನಾವು ಪಾರ್ಕರೋ ಒಂದು ಮನುಷ್ಯನೆ ಕುರಿತು ಸತ್ಯವೇದದಲ್ಲಿ ಒಂದು ಮನುಷ್ಯನನ್ನ ಕುರಿತಾಗಿ ನಾವು ನೋಡುತ್ತೇವೆ ನೋವಾ ಎಂಬ ಒಂದು ಮನುಷ್ಯನಿಗೆ ದೇವನுடைய ಕಣ್ಣುಗಳಲ್ಲಿ ಕಿರುಬೈ ಕಡಿತದೆ ನೋಹಾ ಎಂಬ ಮನುಷ್ಯನಿಗೆ ದೇವರ ಕಣ್ಣುಗಳಲ್ಲಿ ಅವತನಿಗೆ ದಯೆಯು ದೊರಕಿತು ಎಂಬುದಾಗಿ ನೋಡುತ್ತೇವೆ ದೇವನுடைய ಕಣ್ಣುಗಳಲ್ಲಿ ನೋವಾಕ್ಕೆ ಕಿರುಬೈ ಕಡಿತದೆ ಯಹೋ ದೇವರ ಕಣ್ಣುಗಳಲ್ಲಿ ನೋಹನಿಗೆ ದಯೆ ದೊರಕಿತು ಎದರಕಾಗಿ ಅಂದ್ರಾ ಯಾವುದಕ್ಕೋಸ್ಕರ ಅಂದ್ರೆ ನೋವಾ ಅಂದ ಮನುಷ್ಯನ ಅಂದ ದೇವ ಮನುಷ್ಯನ ದೇವನೋಡು ಸಂಚರಿತ್ತು ಕೊಂಡಿರಂದಾನ್ ಯಾಕಂದ್ರೆ ನೋಹನು ದೇವರೊಟ್ಟಿಗೆ ಸಂಚರಿಸುತ್ತಾ ಇದ್ದನು ದೇವನೋಡು ಉರುವು ವೈತುಕೊಂಡಿರಂದಾನ್ ದೇವರೊಂದಿಗೆ ಸಂಬಂಧ ಇಟ್ಟುಕೊಂಡ ದೇವನೋಡು ಐಕ್ಯಮಾಯಿರಂದಾನ್ ದೇವರೊಂದಿಗೆ ಐಕ್ಯವಾಗಿ ದೇವನ್ ಸೊಲ್ಗರ ವಾರ್ತೆಯೆಲ್ಲಾ ಕೇಳ್ತುಕೊಂಡಿರಂದಾನ್ ದೇವರು ಹೇಳುವಂತ ಮಾತುಗಳನ್ನೆಲ್ಲಾ ಕೇಳ್ತಾ ಇದ್ದ ದೇವನ್ ಏನನ್ನ ಸೊಲ್ಗರಾರೋ ಅದೆಲ್ಲಾ ಅವನು ಸೈದುಕೊಂಡಿರಂದಾನ್ ದೇವರು ಏನೇನು ಹೇಳ್ತಾರೋ ಅದೆಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದನು ಅದದಾನ್ ದೇವನ್ ಸೊಲ್ಗರಾರ್ ನೋವಾ ಇಡತಲೇ ನಾನು ಇಂದ ಜನಗಳೇ ಅಳಿಕ ಹೋಗರೇನ್ ನೋಹನ ಬಳಿಯಲ್ಲಿ ದೇವರು ಹೇಳುತ್ತಾರೆ ನಾನು ಈ ಜನರನ್ನು ನಾಶ ಮಾಡಲಿಕ್ಕೆ ಹೋಗ್ತೇನೆ ಅನಲ್ ಉನ್ನಿಯಂ ಉನ್ ಕುಟುಂಬತ್ತೆ ನಾನು ಕಾಪಾತ ಹೋಗರೆ ಆದರೆ ನಿನ್ನನ್ನು ನಿನ್ನ ಕುಟುಂಬವನ್ನು ನಾನು ಸಂರಕ್ಷಿಸುತ್ತೇನೆ ಪ್ರಿಯಮಾನವರುಗಳೇ ಪ್ರೀತಿಯುಳ್ಳವರೇ ಈ ಉಲಗತ್ತಲ ಅನೇಕ ಜನಗಳು ಅಳಿದುಕೊಂಡಿರಕಲಾಂ ಈ ಲೋಕದಲ್ಲಿ ಅನೇಕ ಜನರು ನಾಶವಾಗುತ್ತಾ ಇರಬಹುದು ಅನಲ್ ಆಂಡ್ರುಡೆ ಕಣ್ಣುಗಳಲ್ಲಿ ಇರಕಂ ಇರಕಡಿತದಾ ಎಂದು ನೀ ಯೋಚಿಸುತ್ತಿ ಪಾರ್ಕವೆಂಡೋ ಆದರೆ ದೇವರ ಕಣ್ಣುಗಳಲ್ಲಿ ದಯೆ ದೊರಕಿದೆಯೇ ಎಂಬುದಾಗಿ ಹೇಳಿ ನೀನು ಯೋಚಿಸಬೇಕು ನೀ ಅವರುಡೆ ಕಣ್ಣುಗಳಲ್ಲಿ ಉನಕ್ಕೆ ಇರಕಂ ಕಡಿಕವೆಂಡುಮೆಂದ್ರಾಲ್ ನೀನು ನಿನಗೆ ಆತನ ಕಣ್ಣುಗಳಲ್ಲಿ ದಯೆ ದೊರಕಬೇಕಾದರೆ ಅವರೋಡು ನೀ ಉರವಾಡ ವೇಂಡೋ ಆತನೊಂದಿಗೆ ನೀನು ಸಂಚರಿಸಬೇಕು ನೀ ಅವರೋಡು ನೀ ಸಂಚರಿಕ ವೇಂಡೋ ಆತನೊಂದಿಗೆ ನೀನು ಓಡಾಡಬೇಕು ನೀ ಅವರೋಡೆ ವಚನಕ್ಕೆ ಕೀಳ್ಪಡಿಯ ವೇಂಡೋ ನೀನು ಆತನ ವಾಕ್ಯಗಳಿಗೆ ವಿಧೇಯರಾಗಬೇಕು ನೀ ಜಪಿಕ ವೇಂಡೋ ನೀನು ಪ್ರಾರ್ಥಿಸಬೇಕು ಅವರೋಡೆ ವಾರ್ತೆ ಕೇಳ್ಕ ವೇಂಡೋ ಆತನ ವಾಕ್ಯಗಳನ್ನು ಆಲಿಸಬೇಕು ಅದನ್ ಬಡಿ ಸೇಯಲ್ಪಡ ವೇಂಡೋ ಅದರ ಪ್ರಕಾರವಾಗಿ ನಡೆಸಲ್ಪಡಬೇಕು ನೀ ಇದೆಲ್ಲಂ ಸೇಯಾದ ಬಡಿಕಿ ನೀನು ನಾನು ಆಂಡ್ರೋಡ್ ಪಿಲ್ಲೆ ಎಂದು ನೀ ಸೊಲ್ಲಿಕೊಂಡಿರುಪಾಯ ಅಂದ್ರಾಲ್ ಅವರೋಡೆ ಕಣ್ಣುಗಳಲ್ಲಿ ಉನಕ್ಕೆ ಇರಕಂ ಕಡಿಕಾದೆ ಇವೆಲ್ಲಗಳನ್ನು ಮಾಡದೆ ನೀನು ನಾನು ದೇವರ ಮಗು ಎಂಬುದಾಗಿ ಹೇಳಿಕೊಂಡುವುದಾದರೆ ದೇವರ ಕಣ್ಣುಗಳಲ್ಲಿ ದಯೆ ದೊರಕೋದಿಲ್ಲ ಪ್ರಿಯಮಾನವರುಗಳೇ ಪ್ರೀತಿಯುಳ್ಳವರೇ ಹಿಂಗೆ ಪಾರ್ಕಲಾಮ ಅಂದು ಆರಾಮ ಆದಿಯಾಗಮ ಆರಾಮ ಅಧಿಕಾರತಲೆ ಆದಿಕಾಂಡ ಆರನೇ ಅಧ್ಯಾಯದಲ್ಲಿ ಹಿಂಗೆ ಪಾರ್ಗ ಆಂಡವರು ಎಪ್ಪಡಿಯಪ್ಪಟ್ಟ ಅವರು ವೇದನೆ ಪಡ್ರಾರು ಎಂದು ಚೊಲ್ಲಿ ಇಲ್ಲಿ ದೇವರು ಯಾವ ರೀತಿಯಾದ ವೇದನೆ ಪಡ್ತಾರೆ ಎಂಬುದಾಗಿ ಗಮನಿಸಿರಿ ಅಂಜಾ ವಸನತೆ ನಾವು ಪಾರ್ಕಲಾಂ ಐದನೇ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಹಲ್ಲೆಲೂಯಾ ಹಲ್ಲೆಲೂಯಾ ಬಾರಂಗ ಆಂಡವರು ನಮ್ಮಲ್ಲಿ ಉಂಡಾಕನ ಆಂಡವರು ಇಂದ ಭೂಮಿಯಲ್ಲಿ ಯಂಪಾಯಿಂದ ಮನುಷ್ಯನ ಉಂಡಾಕನೇನು ಸೊಲ್ಲಿ ಅವರು ಹೃದಯದಲ್ಲಿ ವೇದನೆ ಪಟ್ಟಾರ ನಮ್ಮನ್ನು ಉಂಟು ಮಾಡಿದಂತ ದೇವರು ಈ ಲೋಕದಲ್ಲಿ ಈ ಮನುಷ್ಯರನ್ನು ಯಾಕೆ ಉಂಟು ಮಾಡಿದೆ ಎಂಬುದಾಗಿ ಹೇಳಿ ಆತನು ಹೃದಯದಲ್ಲಿ ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ಹೇಳಲ್ಪಟ್ಟಿದೆ ಏನೆಂದ್ರಾಲ್ ಮನುಷ್ಯನುಡಿಯ ಹೃದಯ ಕೆಟ್ಟದಾಗಿ ಇರ್ಕಿರದು ಯಾಕೆಂದ್ರೆ ಮನುಷ್ಯನ ಹೃದಯವು ಕೆಟ್ಟದಾಗಿ ಕಾಣಲ್ಪಟ್ಟಿದೆ ಮತ್ತೊಂದು ಕೇಡು ಪಣ್ಣ ವೇಂಡೋ ಮತ್ತೊನಕ್ಕೆ ಏದಾದ ಸೈಯಲ್ಪಡ ವೇಂಡೋ ಮೋಸ ಪಣ್ಣ ವೇಂಡೋ ಯಾಮತ್ತ ವೇಂಡೋ ಕೊಲೆ ಸೇಯ ವೇಂಡೋ ಎಂದು ಚೊಲಿದಾ ಅವನ ಹೃದಯ ಅಬ್ಡಿ ಇಬ್ಡಿ ಅಳಿಂದು ಕೊಂಡಿರ್ಕಿರದೆ ಬೇರೊಬ್ಬ ಮನುಷ್ಯನನ್ನು ಕೊಲೆ ಮಾಡಬೇಕು ಯಾಮಾರಿಸಬೇಕು ಅವನನ್ನು ಕೊಂದು ಹಾಕಬೇಕು ಎಂಬುದಾಗಿ ಹೇಳಿ ಆ ರೀತಿಯಾಗಿ ನಾಶನದ ಬಗ್ಗೆ ಆತನ ಮನಸ್ಸು ಯೋಚಿಸ್ತಾ ಇರ್ತದೆ ಅದನಾಲ್ ದೇವನ್ ವೇದನೆ ಪಡುಗಿರ ದೇವನಾಗಿರ್ಕರ ಆದ್ರಿಂದ ದೇವರು ವೇದನೆ ಪಡುವಂತ ದೇವರಾಗಿದ್ದಾನೆ ನಾನು ಏನ್ ಕರತಿನಾಲ್ ಉಂಡಾಕನೆ ಇಂದ ಪಿಳ್ಳೆ ನಾನು ನನ್ನ ಕರಗಳಿಂದ ಉಂಟು ಮಾಡಿದಂತ ಈ ಮಗನು ಇಂದ ಮಗನುಡಿಯ ಮನಸ್ಸಲ್ಲಿ ಇಪ್ಪಡಿಯಪಟ್ಟ ಕಾರ್ಯಗಳು ಇರ್ಕರದೆ ಈ ಮಗನ ಮನಸ್ಸಿನಲ್ಲಿ ಈ ರೀತಿಯಾದಂತ ಕಾರ್ಯಗಳಿದೆಯಲ್ಲ ನೀವು ಯೋಚಿಸಿ ಪಾರುಂಗ ನೀವು ಯೋಚಿಸಿ ನೋಡ್ರಿ ಅನೇಕ ಸಿಲ ಏನಕ್ಕೆ ತಿಳಿದವರುಗಳು ಇರ್ಕರಾರ್ಗಳು ನನಗೆ ತಿಳಿದಂತ ಅನೇಕ ಜನರಿದ್ದಾರೆ ಸಿಲ ನೇರತ್ಲ ಅವರ ತಗಪ್ಪನಾರ ಅವರ ತಾಯಾರ್ಗಳು ಸೊಲ್ಗರಾರ್ಗಳು ಕೆಲವೊಂದು ಸಂದರ್ಭಗಳಲ್ಲಿ ಅವರ ತಾಯಂದಿರು ತಂದೆಯಂದಿರು ಹೇಳ್ತಾರೆ ಇಂದ ಪಿಳ್ಳೆಯ ನಾನು ಏನ್ ಪೆತ್ತಿಡುತ್ತೇನೆ ಎಂದು ಚೊಲ್ಲಿ ಈ ಮಗನನ್ನು ನಾನು ಏಕೆ ಎತ್ತೇನೋ ಎಂಬುದಾಗಿ ಹೇಳ್ತಾರೆ ಇಂದ ಪಿಳ್ಳೆಯ ಮೂಲಮ ಎನಕ್ಕೆ ಅವಮಾನ ಈ ಮಗನ ಮುಖಾಂತರವಾಗಿ ನನಗೆ ಅವಮಾನ ಏನ್ ನಾನು ಪೆತ್ತಿಡುತ್ತೆ ನಾನು ಯಾಕೋಸ್ಕರ ಎತ್ತಿದ್ದೇನೆ ಸತ್ತ ಹೋದೋ ಎಂದು ನಾ ಕಾತನಗರ ಅಯ್ಯೋ ಸತ್ತು ಹೋದ್ರೆ ಸಾಕು ಎಂಬುದಾಗಿ ಹೇಳಿ ಕಾಯ್ತಾ ಇದ್ದೇನೆ ಏನಂದ್ರ ಅಪ್ಪಡಿ ಅವರು ವೇದನೆ ಅಂದ ಪೆಟ್ರೋರ್ಗೆ ಅಂದ ಪಿಳ್ಳೆ ಕೊಡುತ್ತಿರಕರ ಯಾಕಂದ್ರೆ ಆ ರೀತಿಯಾದಂತ ವೇದನೆ ಆ ಎತ್ತಂತವರಿಗೆ ಆ ಮಗು ಕೊಟ್ಟಿದೆ ನಿಮ್ ಮನುಷ್ಯನ ಇರ್ಕರ ಉನಕ್ಕೆ ಇಪ್ಪಡಿ ಅವರು ವೇದನೆ ಏನ್ರ ಮನುಷ್ಯನಾಗಿರ್ತಕ್ಕಂಥ ನಿನಗೆ ಈ ರೀತಿಯಾದ ವೇದನೆ ಎಂಬುದಾಗಿ ದೇವ ನಮಕ್ಕೆ ಅಳಗಾಗ ಇದು ಭೂಮಿಯ ಸೃಷ್ಟಿ ಇದ್ರಲ್ಲಿ ಇರ್ಕರ ಮೃಗಗಳ ಸೃಷ್ಟಿ ಎಲ್ಲಾತ್ತೂ ಉಂಡು ಪನ್ನಿ ಅದ್ರಲ್ಲಿ ನಮ್ಮಲೇ ಉಂಡು ಪನ್ನಿ ಅವ್ರು ವೇತಿರ್ಕೊಂಬೋದು ನಾಮ್ ಅವ್ರಕ್ಕೆ ಕೇಳಿ ನಮ್ ಸೈಗಿರ ಪಿಳ್ಳೆಗಳಾಗಿರ್ಕರೋಂ ಈ ಲೋಕವನ್ನು ಸುಂದರವಾಗಿ ದೇವರು ಸೃಷ್ಟಿ ಮಾಡಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡಿ ಪ್ರತಿಯೊಂದನ್ನು ಅದ್ರ ಮಧ್ಯದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ನಾವು ದೇವರಿಗೆ ಕೇಡನ್ನು ಉಂಟು ಮಾಡುವರಾಗಿದ್ದೇವೆ ಅದಕ್ಕೆ ತಾನು ದೇವನ್ ಸೊಲ್ಗರಾರ್ ನೋವಾವೆ ನೋಕ್ಕಿ
ದೇವರು ನೋಹನ ನೋಡಿ ಹೇಳ್ತಾರೆ ನಾನು ಈ ಮನುಷ್ಯರನ್ನು ಭೂಮಿ ಮೇಲಿಂದ ನಾಶ ಮಾಡ್ತೇನೆ ಎಂಬುದಾಗಿ ಹೇಳಿ ಅವ್ರಿಗೆ ಪಾರಂಗ ಅದ್ರಲ್ಲಿ ಪಾಸ ನಮ್ಮ ಮೇಲೆ ಇರ್ಕದಂಗ ಅವರಿಗೆ ಅದ್ರ ಮೇಲೆ ಒಂದು ನಮ್ಮ ಮೇಲೆ ಒಂದು ಪ್ರೀತಿ ಇದೆ ನೋಡಿರಿ ಪಾರಂಗ ಎಲ್ಲಾಮೇ ಅಳಿಚಿಟ್ಟ ಇಂದು ಮನುಷ್ಯರುಡಿಯ ಕಾರ್ಯಗಳೇ ಪೋಯ್ಬಿಡೋಮ್ ಎಂದು ಸೊಲ್ಲಿ ನಾನು ಎಲ್ಲವನ್ನು ನಾಶ ಮಾಡಿಬಿಟ್ರೆ ಈ ಮನುಷ್ಯನ ಕಾರ್ಯಗಳೇ ಹೋಗಿ ಬಿಡುತ್ತದೆ ಎಂಬುದಾಗಿ ಹೇಳಿ ನೋವಾ ಉಡಿಯ ಮೇಲೆ ಅವ್ರ ಕಣ್ಗಳಿಗೆ ಕಿರುಬೆ ಕಡಿತದೆ ನೋಹನಿಗೆ ದೇವರ ಕಣ್ಣುಗಳಲ್ಲಿ ದಯೆ ದೊರಕಿತ್ತು ಏನನ್ನ ಇವನ್ ಮೂಲಮ್ಮ ಏನಪ್ಪಂದ್ರೆ ಇಂದು ಉಲಗತ್ತಲೆ ಇಂದು ಸಂತತಿಯ ಪೆರುಗ ಸೇಯ ವೇಂಡಮ್ ಎಂದು ಸೊಲ್ಲಿ ಅವರು ನೆನೆತ್ತಾರ ಇವನ ಮುಖಾಂತರವಾಗಿ ಈ ಲೋಕದಲ್ಲಿ ಸಂತತಿಯು ಹೆಚ್ಚಿಸಲ್ಪಡಬೇಕೆಂಬುದಾಗಿ ದೇವರು ಆಲೋಚಿಸಿದ್ರು ಎದಕ್ಕೇನ್ರ ಯಾಕೆಂದ್ರೆ ಅವನ್ ದೇವನೋಡ ಉರುವು ವಹಿತುಕೊಂಡಿರುವ ಅವನು ದೇವರೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದ ಅವನ್ ದೇವನುಡಿಯ ವಾರ್ತೆಗೆ ಕೀಳ್ಪಡಿಕೊಂಡಿರುವ ದೇವರ ವಾಕ್ಯಕ್ಕೆ ಆತನ ವಿಧೇಯನಾಗ್ತಾ ಇದ್ದನು ಪ್ರಿಯ ಮಾನವರುಗಳೇ ಪ್ರೀತಿ ಉಳ್ಳವರೇ ನಾಮ ಇಂದು ವರ್ಷತ್ಲ ನಾಮ್ ವಾಂದುಕೊಂಡಿರುವ ನಾಮ ಕ್ರಿಸ್ತವರ್ಗಳು ಎಂದು ಸೊಲ್ಲಿಕೊಂಡಿರುವ ಪಿಳ್ಳೆಗಳಾಗಿರ್ಕ ನೀಂಗ ಈ ವರ್ಷದಲ್ಲಿ ಜೀವಿಸ್ತಾ ಇರತಕ್ಕಂತ ನಾವು ಕ್ರೈಸ್ತನು ಎಂಬುದಾಗಿ ಹೇಳಿಕೊಂಡು ಜೀವಿಸ್ತಾ ಇರತಕ್ಕಂತ ನೀವುಗಳು ಭಯ ಭಕ್ತಿ ಉಳ್ಳವರುಗಳಾಗಿರ್ಕೆಂಡು ಭಯ ಭಕ್ತಿ ಉಳ್ಳವರಾಗಿರಬೇಕು ಪರಿಶುದ್ಧಮಾಯಿರ್ಕೆಂಡು ಪರಿಶುದ್ಧರಾಗಿರಬೇಕು ದೇವನುಡಿಯ ವಾರ್ತೆಯ ಕೇಟ್ಟು ಅದನ್ಬಡಿ ಸೈಗಿರ ಪಿಳ್ಳೆಗಳಾಗಿರ್ಕ ವೇಂಡು ದೇವರ ವಾಕ್ಯವನ್ನು ಕೇಳುವರಾಗಿ ಅದರ ಪ್ರಕಾರ ನಡೆಯುವಂತವರಾಗಿರಬೇಕು ನಿಂಗ ಪಾರ್ಕಲ ನೀವು ಇಲ್ಲಿ ನೋಡಬಹುದು ಅನೇಕ ವರ್ಷಗಳು ತೀರ್ಕ ದರ್ಶನಮಾನ ಊಳೆಕಾರರು ಪೇಸಿಕೊಂಡಿರ್ಕಾಗ ಪ್ರವಾದನೆ ಮಾತುಗಳ ಮುಖಾಂತರವಾಗಿ ಅನೇಕ ಸೇವಕರು ಮಾತಾಡ್ತಾರೆ ವಾರ್ತೆಗಳು ಬಂದುಕೊಂಡಿರ್ಕದು ದೇವರ ವಾಕ್ಯ ಬರ್ತಾ ಇದೆ ವೇದದಲ್ಲಿ ಏನ ಎಳೆದಪಟ್ಟಿರ್ಕೋ ಅದು ನಡೆದುಕೊಂಡಿರ್ಕದೆ ಅಂತ ಹೇಳಿ ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದು ನಡೆಯುತ್ತಾ ಇದೆ ಎಂಬುದಾಗಿ ಹೇಳಿ ಇಂದು ಉಲಗ ಮೂರರಲ್ಲಿ ಒಂದು ಪಂಗು ಅಳಿಯುಮ್ ಅಂತ ಹೇಳಿ ವೇದಂ ಸೊಲ್ಲುಗಿರದು ಈ ಲೋಕದಲ್ಲಿ ಮೂರನೇ ಒಂದು ಪಾಲಿನಷ್ಟು ಭಾಗ ನಾಶವಾಗಿ ಹೋಗುತ್ತದೆ ಎಂಬುದಾಗಿ ಅದು ಒಂದೊಂದು ಕಾರ್ಯಗಳು ನಡೆದುಕೊಂಡಿರ್ಕದು ಆ ಒಂದೊಂದು ಕಾರ್ಯಗಳು ನಡೆಯಲ್ಪಡ್ತಾ ಇದೆ ವ್ಯಾಧಿ ಮೂಲಮ ಜನಗಳು ಮರೆತುಕೊಂಡಿರ್ಕಾಗ ವ್ಯಾಧಿ ಮುಖಾಂತರವಾಗಿ ಜನರು ಮರಣ ಹೊಂದುತ್ತಾ ಇದ್ದಾರೆ ನೀವು ನಾನು ಮರಿಕೂಡಾದ ಎಂದು ನೀ ಮರಿಕೂಡಾದ ಎಂದು ನೀ ಯೋಚಿಪಾಯನಾಲ್ ನೀನು ನಾನು ಸಾಯಬಾರದು ಎಂಬುದಾಗಿ ನೀನು ಯೋಚಿಸುದಾದ್ರೆ ಅವರುಡೆಯ ಕಣ್ಗಳಿಲೆ ಉನಕ್ಕೆ ಇರಕಂ ಕಡಿಕ ವೇಂಡು ಆತನ ಕಣ್ಣುಗಳಲ್ಲಿ ನಿನಗೆ ದಯೆ ದೊರಕಬೇಕು ಅದಕ್ಕೆ ನಮ್ಮ ಎನ್ನ ಸೇನೋ ಅದಕ್ಕೆ ನಾನು ಏನ್ ಮಾಡ್ಬೇಕು ನಮ್ ಜಬಿಕನೋ ನಾನು ಪ್ರಾರ್ಥಿಸಬೇಕು ದೇವನ್ ವಸಂತೆ ವಾಸಿಕನೋ ದೇವರ ವಾಕ್ಯವನ್ನು ಓದಬೇಕು ಅವರುಡೆಯ ಅವರುಡೆಯ ಕಟ್ಟಳೆಗಳೇ ಅವರುಡೆಯ ವಾರ್ತೆಗಳಿಗೆ ಬಿಡಿ ನಮ್ ನಡಕ ವೇಂಡು ಆತನ ಆಜ್ಞೆಗಳಿಗೂ ಆತನ ವಾಕ್ಯದ ಪ್ರಕಾರವಾಗಿ ನಾವು ನಡೆಯಬೇಕು ಪ್ರಿಯ ಮಾನವರುಗಳೇ ಪ್ರೀತಿ ಉಳ್ಳವರೇ ಹಾರಂಗ ನೋವಾ ನೋಡ್ರಿ ನೋಹ ಅಂದ್ರೆ ಅಧಿಕಾರದಲ್ಲಿ ನೀವು ಪಡಿತು ಪಾರ್ಕೊಂಬೋದು ಅಧ್ಯಾಯವನ್ನು ನೀವು ಓದಿ ಗಮನಿಸುವ ಸೊಲ್ಲಿಟ್ಟ ಏನಪ್ಪಾರೆ ಅವ್ರು ಹೇಳ್ಬಿಟ್ಟು ಏನ್ ಮಾಡ್ತಾರೆ ನೀ ಏನಪ್ಪಣ್ಣ ನೀ ಪೋಪ ಅವರ ಏನಪ್ಪಣ್ಣ ಅವ್ರ ಅಡುಗೆ ಅವ್ರ ಪಡಗೆ ನೀ ಕಟ್ಟೆ ಎಂದು ಸೊಲ್ರಾರೆ ನೀನು ಒಂದು ನಾವೇನು ಸಿದ್ಧಪಡಿಸಿ ಎಂಬುದಾಗಿ ಹೇಳ್ತಾರೆ ಅಂದ್ರೆ ನೋವ ಪಾರಂಗ ಅವನ್ ತನಿ ಮನಿದನ್ ಅಂದ್ ಕುಟುಂಬತ್ತೋಡದಾನ ಇರ್ಕ ಅವ್ನ ಪಿಳ್ಳೆಗಳು ಇರ್ಕಾಗ ಮರುಮಗ ಅವ್ರನ್ ಮನವಿ ಇವಳದಾ ಇರ್ಕರಂಗ ನೋಹನು ಒಬ್ಬಂಟಿಗನಾಗಿ ತನ್ನ ಮಡದಿ ಮತ್ತು ಮಕ್ಕಳು ಮತ್ತು ಸೊಸೆಯಂದರೊಟ್ಟಿಗೆ ಇದ್ದಾನೆ ಅಂದ್ ಕುಟುಂಬ ಮಾತ್ರ ಇರ್ಕದೆ ಆ ಕುಟುಂಬ ಮಾತ್ರ ಇದೆ ಅವ್ರ ಪೆರಿಯ ಕಪ್ಪಲೆ ಕಟ್ಟ ವೇಂಡ್ರಾ ಎತ್ತನೇ ನಾಟ್ಕಲಾಗು ಎನ್ನ ಆಗುಂ ಎವ್ಳ ಟೈಮ್ ಎಡ್ಕೋ ಅದು ಎವ್ಳ ವೇಳೆ ಇರ್ಕದು ಅವ ಅದ ಪತ್ತಿ ಯೋಚಿಕಲ ಆ ಒಂದು ದೊಡ್ಡ ನಾವೇನು ಕಟ್ಟುವುದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಏನೇನು ಅವಶ್ಯಕತೆ ಆಗುತ್ತದೆ ಎಷ್ಟು ದಿನಗಳು ಇಡುತ್ತದೆ ಅದರ ಬಗ್ಗೆ ಯಾವುದನ್ನು ಅವನು ಚಿಂತಿಸಲಿಲ್ಲ ನಮ್ ದೇವನುಡಿಯ ವೇಳೆ ನಮ್ ಸೊನ್ನ ನಾವು ಯೋಚಿಕ್ಕಿರೋ ಅದ ಸೇವದಕ್ಕೆ ದೇವರು ಒಂದು ಕೆಲಸ ದೇವರ ಕೆಲಸವನ್ನು ಹೇಳುವಾಗ ನಾವು ಅದನ್ನು ಮಾಡೋದಕ್ಕೆ ಯೋಚಿಸುತ್ತೇವೆ ಆಂಡವರು ಉನ್ನುಡಿಯ ವೇಳೆ ಸೇರಾರೆ ದೇವರು ನಿನ್ನ ಕೆಲಸವನ್ನು ಮಾಡ್ತಾರೆ ನೀ ದೇವನಕ್ಕಾಗ ವೇಳೆ ಸೇರ್ತಕ್ಕೆ ನೀ ಯೋಚಿಕ್ಕರ ಆದ್ರೆ ನೀನು ದೇವರ ಕೆಲಸ ದೇವರಿಗೋಸ್ಕರ ಕೆಲಸ ಮಾಡೋದಕ್ಕೆ ಯೋಚಿಸ್ತೀಯ ನೀ ದೇವನಕ್ಕಾಗ ಕುಡ್ಕರ್ದಕ್ಕೆ ನೀ ಯೋಚಿಕ್ಕರ ನೀನು ದೇವರಿಗೆ ಕೊಡೋದಕ್ಕೋಸ್ಕರ ಯೋಚಿಸ್ತೀಯ ನೀನ್ ಜಪಿಪದಕ್ಕೆ ನೀ ಯೋಚಿಕ್ಕರ ನೀನು ಪ್ರಾರ್ಥಿಸೋದಕ್ಕೆ ಯೋಚಿಸ್ತೀಯ ಅವ್ರ ಮಹಿಮೆ ಪಡೆದಕ್ಕೆ ನೀ ಯೋಚಿಕ್ಕರ ಅದನ್ನು ಮಹಿಮೆ ಪಡಿಸೋದಕ್ಕೆ ಯೋಚಿಸ್ತೀಯ ಅವ್ರ ಊಳಿತೆ ಸೇತಕ್ಕೆ ನೀ ಯೋಚಿಕ್ಕರ ಆತನ ಸೇವೆ ಮಾಡೋದಕ್ಕೆ ಯೋಚಿಸ್ತೀಯ ಪ್ರಿಯ ಮಾನವರುಗಳೇ ಪ್ರೀತಿ ಉಳ್ಳವರೇ ನಾವು ಎಲ್ಲಾ ಯೋಚಿಸಿಕೊಂಡಿರ್ಕರೋ ನಾವು ಎಲ್ಲವನ್ನು ಯೋಚಿಸ್ತಾ ಇದ್ದೇವೆ ನೋವಾ ಯೋಚಿಕವಿಲ್ಲ ಆದ್ರೆ ನೋಹನು ಯೋಚಿಸಲಿಲ್ಲ ದೇವರು ಎನ್ನ ಸೊನ್ನಾನೋ ಅದ ಸೈರ್ತಕ್ಕೆ ಮುನ್ನೆ ಪೋಣ ದೇವರು ಏನ್ ಹೇಳಿದ್ರು ಅದನ್ನು ಮಾಡೋದಕ್ಕೆ ಆತನ ಮುಂದೆ ಆದುವುದನ್ನು ಹಂಗ ಪಾರಂಗ ಅಂದ ವಸತಿ ಪೋಟಪಟ್ಟಿದ್ರು ಇತ್ತನೆ ಮೀಟರ್ ದೂರ ಇತ್ತನೆ ಮೀಟರ್ ಹೈಟ್ ಎಂದು ಸೊಲ್ಲಿ ಇಪ್ಪಡಿಯಾ ಇಂದ ಪಡಗೆ ಸರಿ ಸೇಯ ವೇಂಡಮ್ ಎಂದು ಸೊಲ್ಲಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಇಷ್ಟು ಮಳ ಎತ್ತರ ಇಷ್ಟು ಮಳ ಅಗಲ ಇದನ್ನು ಈ ರೀತಿಯಾಗಿ ಮಾಡಬೇಕೆಂಬುದಾಗಿ ಹೇಳಲ್ಪಟ್ಟಿದೆ ಅವ ಸೈಯ ಮುನ್ನೆ ಪೋಣ ಆತನು ಮಾಡೋದಕ್ಕೆ ಮುಂದೆ ಆದುವುದನ್ನು ಅವನಿಗೊನೇವನು ತೆರೆಯೋ ಆತನಿಗೆ ಒಂದೇ ಒಂದು ಗೊತ್ತು ದೇವನ ಎನ್ನೋಡ ಕೂಡ ಇರ್ಕರಾರ ಎಂದು ಸೊಲ್ಲಿ ದೇವರು ನನ್ನ ಸಂಗಡವಾಗಿದ್ದಾನೆ ಎಂಬುದಾಗಿ ಕೂಡ ಇರಂದೆ ಅವ್ರು ನಡೆತುವಾರ ಎಂದು ಸೊಲ್ಲಿ ಆತನನ್ನ ಸಂಗಡವಾಗಿದ್ದು ನಡೆಸ್ತಾನೆ ಎಂಬುದಾಗಿ ಅವರು ಎನ್ನ ಎಲ್ಲಾವಟ್ಟು ಅವ್ರ ಪಾದಗಾತ್ರ ಅವ್ರು ನಡೆತುವಾರ ಎಂದು ಸೊಲ್ಲಿ ಆತನು ಎಲ್ಲವನ್ನು ಕಾದು ಆತನ ನಡೆಸ್ತಾನೆ ಎಂಬುದಾಗಿ ಹೇಳಿ ಪ್ರಿಯ ಮಾನವರುಗಳೇ ಪ್ರೀತಿ ಉಳ್ಳವರೇ ನೋವಪ್ಪ ಅಂದ ಪಡಗೆ ಕಟ್ಟರಾರೆ ನೋಹನು ಹೋಗಿ ಅಡಗನ್ನು ಕಟ್ತಾನೆ ಬಾರಂಗ ಅಂದ ವಸಂತಲ್ಲಿ ನಿಂಗ ಪಾಸಿಕೊಂಬೋದು ನೀವು ಆ ವಾಕ್ಯ ಓದುವಾಗ ಆಂಡವರು ಏನ ಪಂಡ್ರಾರ ಅವ್ರಿಗೆ ಐಡಿಯಾ ಕೊಡ್ಕರಾರೆ ದೇವರು ಆತನಿಗೆ ಒಂದು ಆಲೋಚನೆಗಳನ್ನು ಕೊಡ್ತಾರೆ
ஏனா இப்படி இவ்வளவு இதல தான் கட்டணும் அவ்வளவு கட்டணும்னு சொல்லி பிளான்களை கொடுக்கறாரு அதன் ஈ ரீதியாயி கட்டಬೇಕು ஆ ரீதியாயி கட்டಬೇಕು ಅಂತ ಒಂದು பிளான்களை கொடுத்தாரு பாருங்க அப்ப எவ்வளவு உறவுல நோவா ஆண்டவரிடத்து இருக்கறாருன்னு சொல்லி ஆத்மனட்டிக்கு தேவரட்டிக்கு ஆத்மனு ஏயா ரீதியாத சம்பந்தனு வந்திரபோது நோடி அப்ப எத்தனை மணிக்கணக்கா அவர் நோவா ஜெபம் பண்ணிருப்பாரு எஷ்டு கண்டகள கால நோஹனு பிரார்த்திச்சிரபோது தேவனுடைய பாதத்துல உட்கார்ந்து தேவனை எத்தனை நாட்கள துதித்துந்திருப்பாரு தேவர பாதத்தில் குளித்துக்கொண்டு தேவரனு எஷ்டு தினங்கள கால அவன் ஸ்துதி மாடிரபோது என்னப்பா நீ ஜெபம் பண்ணியான்னு கேட்டா இல்ல பிரதர் டைம் ஆயிச்சு ஒரு 5 நிமிஷம் நான் பண்ணேன்னு நம்ம சொல்லுவோம் सहोद प्रार्थस समय अधिकारम मनवी போல நீ கேட்காம போனினா
ನೀನು ಲೋಟನ ಹೆಂಡತಿ ರೀತಿಯಲ್ಲಿ ಕೇಳದೆ ಹೋದರೆ ನೀ ಉಪ್ಪು ತುಣ ಆವಾಯ್ ನೀನು ಉಪ್ಪಿನ ಕಂಬವಾಗಿ ಮಾರ್ಪಡ ನಾನು ಉನ್ನ ಇದು ಭಯಪಡಿಸಬೇಕು ಅಂತ ನಾನು ಸೋಲಿಕೊಂಡಿಲ್ಲ ನಿಮ್ಮನ್ನು ಭಯಪಡಿಸಬೇಕು ಅಂತಾಗಲಿ ನಾನು ಇದನ್ನ ಹೇಳ್ತಾ ಇಲ್ಲ ಏನೆಂದರೆ ದೇವರுடைய ಕೋಪವು ಈ ದೇಶವನ್ನು ನೋಕಿ ಓಡಿ ಬಂದುಕೊಂಡಿರುತ್ತದೆ ಯಾಕೆಂದರೆ ದೇವರ ಕೋಪ ಈ ದೇಶವನ್ನು ನೋಡಿ ಬರ್ತಾ ಇದೆ ಉಲಗ ಮುಳುವದುಂ ಅಪಡೆ ಆಯಿಕೊಂಡಿರುತ್ತದೆ ಲೋಕ ಪೂರ್ತಿಯಾಗಿ ಅದೇ ರೀತಿಯ ನಡೆಯತಾ ಇದೆ ಎಂಗ ಪಾತಾಳಂ ಜನಗಳು ಕೊತ್ತು ಕೊತ್ತಾ ಸತ್ತು ಮಡಿಂದುಕೊಂಡಿರುತ್ತಾರೆ ಎಲ್ಲೆಲ್ಲ ನೋಡಬೇಕಾದರೆ ಎಣದ ರಾಷ್ಟ್ರಗಳು ಜನರು ಗುಂಪು ಗುಂಪಾಗಿ ಸಾಯ್ತಾ ಇದ್ದಾರೆ ಕಣ್ಣಾರೆ ನಾವು ಪಾತುಕೊಂಡಿರುಕರೋ ಅದನ್ನ ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೇವೆ ಅದೇ ಪಾತು ನಮಗೆ ಇನ್ನು ಭಯ ವರಾದ ಬಿಡಿಕಿ ಇನ್ನು ಉಲಗತ್ತಿನ ಕಾರ್ಯಗಳ ಕುರಿತು ನಾವು ಯೋಚಿಸುತ್ತಿಕೊಂಡಿರುಕರೋ ಅದರಬಡಿ ನಡೆದುಕೊಂಡಿರುಕರೋ ನಾವು ಅದನ ಕುರಿತಾಗಿ ಯೋಚಿಸದೆ ಭಯಪಡದ ರೀತಿಯಲ್ಲಿ ಇನ್ನು ನಾವು ಲೌಕಿಕವಾಗಿ ನಡೆದುಕೊಳ್ಳುತ್ತಾ ಅದರ ಬಗ್ಗೆ ಇದ್ದೇವೆ ದೇವರು ಈ ವರ್ಷದಲ್ಲಿ ನನ್ನ ಆಶೀರ್ವದಿಕರೆನ್ ಸೊನ್ನ ಅಂದು ವಸನಂ ಪೋದೋ ಮೇನಕ್ಕೆ ಅಂತ ಹೇಳಿ ನಾವು ಸುಮ್ಮ ಇರುಕರೋ ದೇವರು ಈ ವರ್ಷದಲ್ಲಿ ನನ್ನ ಆಶೀರ್ವಿಸುತ್ತೇನೆ ಅಂತ ಹೇಳಿದರೆ ಆ ವಾಕ್ಯ ನನಗೆ ಸಾಕು ಅಂತ ಹೇಳಿ ಇಂದು ಸಂದದಿಯನ್ನ ಆಶೀರ್ವದಿಪರೆ ಅಂತ ಹೇಳಿ ನಾವು ಸುಮ್ಮ ಇರುಕರೋ ಈ ಸಂತತಿಯನ್ನ ಆಶೀರ್ವಿಸುತ್ತಾರೆ ಅಂತ ಹೇಳಿ ನಾವು ಸುಮ್ಮನೆ ಇದ್ದೇವೆ ಪ್ರಿಯಮಾನಲು ನನ್ನ ಆಶೀರ್ವದಿಕತಾನ್ ದೇವರು ನನ್ನ ಅಳೆತಿರುಕರಾರ್ ಪ್ರಿಯರಾದವರೇ ದೇವರು ನಿಮ್ಮನ್ನು ಆಶೀರ್ವಿಸಕ್ಕೋಸ್ಕರ ಆತನು ನಿಮ್ಮನ್ನು ಕರೆದಿದ್ದಾನೆ ಅನಲ್ ನೀ ದೇವನೋಡಿ ಇಲ್ಲ ಉರುವೋಡು ನೀ ಉರುವಾರಿಕೊಂಡಿರುಕಾಯ ನೀನು ದೇವರೊಂದಿಗೆ ಸಂಚರಿಸುತ್ತಾ ಇದ್ದೀಯ ನೀ ದೇವನೋಡು ಐಕ್ಯಮಾಯ ಇರುಕರಾಯ ನೀನು ದೇವರೊಂದಿಗೆ ಐಕ್ಯತೆ ಉಳ್ಳವರಾಗಿದ್ದೀಯ ನೀ ಯೋಚಿಸುತ್ತ ಪಾರ್ಕಬೇಕು ನೀ ಯೋಚಿಸಬೇಕು ಕಾಲಂ ಪೊಲ್ಲಾದವಗಳ ಇರುಕರದು ಈ ಸಮಯ ಕೆಟ್ಟದ್ದಾಗಿದೆ ನೋವಾ ಪಾರುಂಗ ನೋಹನನ್ನು ಗಮನಿಸಿರಿ ಅವರ ಮನವಿ ಆತನ ಹೆಂಡತಿ ಅವರ ಎರಡು ಪಿಳ್ಳೆಗ ಆತನ ಮಕ್ಕಳು ಮರುಮಗ ಸಸೆಯಂದಿರು ಎಲ್ಲಾಮೇ ಅಂದ ಅಡಗಲ ಸೇರ್ನಾಂಗ ಆ ನಾವೆಲಿ ಅವರೆಲ್ಲರೂ ಸೇರಿದರು ಅದಕ್ಕೆ ದಾ ಆಂಡ್ರೂಡ ವಸನ ಅಂಗ ಸೊಲ್ಲಿರದೆ ನೋವಾಕ್ಕೆ ದೇವನுடைய ಕಣ್ಣಗಳಲ್ಲಿ ಕಿರುಬೈ ಕಡಿತದೆ ಅದರಿಂದಲೇ ದೇವರ ವಾಕ್ಯ ಹೇಳಲ್ಪಟ್ಟಿದೆ ನೋಹನಿಗೆ ಯೆಹೋವನ ಕಣ್ಣಗಳಲ್ಲಿ ದಯೆ ದೊರಕಿತೆ ಎಂಬುದಾಗಿ ಇಂದ್ರಕ್ಕೆ ಇಂದ ಉಲಗತ್ತಲೇ ನೀವು ವಾಂದಕೊಂಡಿರುಕರ ಏನ್ ಸಹೋದರ ಸಹೋದರಿಗಳೇ ಈ ಲೋಕದಲ್ಲಿ ಈ ದಿನದಲ್ಲಿ ಜೀವಿಸುತ್ತಾ ಇರತಕ್ಕಂತ ನನ್ನ ಸಹೋದರರೇ ಸಹೋದರಿಯೇ ದೇವನுடைய ಕಣ್ಣಗಳಿಗೆ ಉங்களுக்கு இரக்கம் கிடைக்க வேண்டும் என்றால் தேவர கண்ணுகளிலே ನಿಮಗೆ ದಯೆ ದೊರಕಬೇಕಾದರೆ தேவன் சொல்லிக்கொண்டிருக்கிறா ஒரு படகை கட்டு என்று சொல்லி தேவர் ஒரு நாவேன கட்டு என்பதாக ஏಳ್ತಾ ಇದ್ದಾರೆ அது ஜெபம் படகா இருக்கட்டும் அது பிரார்த்தனை நாவியாகிரலி அது உபாசம் படகா இருக்கட்டும் உபவாசத நாவியாகிரலி அது பரிசுத்த படகா இருக்கட்டும் அது பரிசுத்தவாத நாவியாகிரலி தேவனை நோக்கி கூப்பிடுகிற கூக்குரலா இருக்கட்டும் தேவரை நோடி கூகுவಂತ கூகாகிரலி அந்த படகு தேவனோடு உறவாடுகிற படகா இருக்கட்டும் ஆ நாவியு தேவரட்டிக்கு சஞ்சரிசுவಂತ நாவியாகிரலி நீ அப்பொழுது நீ தப்பித்துக் கொள்வாய் ஆகா நீனு தப்பிசிக்கொள்ளுவே பிரியமானவர்களே பிரீத்தி உள்ளவரே ஏதோ இருக்குது என்று நீங்க நினைத்துக் கொண்டிருக்காதீர்கள் ஏனோ இதே என்பதாக நினைத்துக் கொண்டிரபேடிரி இனி காலம் செல்லாது இனி சமய சரியோகோதಿಲ್ಲ இனி காலம் செல்லாது இனி சமய சாகோதಿಲ್ಲ இன்னும் காலம் செல்லாது இனி சமய சாகோதಿಲ್ಲ நீ பய பக்தியோடு நீனு பய பக்தியಿಂದ ஆண்டவருடைய வார்த்தைக்கு நீ கீழ்ப்படியும் போது நீனு தேவர வாக்கிக்கு விதிராகுவாக தேவனுடைய நடத்துகிறவராய் இருக்கிறா தேவரு ನಿನ್ನನ್ನು ನಡೆಸುವರಾಗಿದ್ದಾರೆ பாருங்க இங்க லோத்தே தேவன் தெரிந்து கொண்டார் அவர் மனைவி தெரிந்து கொண்டார் அவர் ரெண்டு மகளை தெரிந்து கொண்டார் தேவரு லோட்டன்னு ஆரிசிக்கொண்டரு ஆತನ ಹೆಂಡತಿಯನ್ನು ஆரிசிக்கொண்டரு ಆತನ ரெண்டு மக்களை ஆரிசிக்கொண்டரு பாருங்க நோவாவும் ஆண்டவர் தெரிந்து கொண்டாரு நோஹனனு கூட தேவர் ஆரிசிக்கொண்டரு ஆனா நோவா குடும்பத்துல யாரும் மரிக்கல நோஹன குடும்பத்துல யாரும் மரணವನ್ನು ಹೊಂದಲಿಲ್ಲ ஆனா லோத்து குடும்பத்துல அவர் மனைவி இறந்துட்டா ಆದರೆ ಲೋಟನ ಕುಟುಂಬದಲ್ಲಿ ಆತನ ಹೆಂಡತಿ ಸತ್ತು ಹೋದರು ಇದಕ್ಕೆ ಯಾವುದಕ್ಕೆ ಕೀಳ್ಪಡಿಯಾದ ಬಡಿಕೆ ವಿಧೇಯರಾಗದೇ ಇದ್ದಿದ್ದರಿಂದ ದೇವರ ವಾಕ್ಯಕ್ಕೆ ಕೀಳ್ಪಡಿಯಾದ ಬಡಿಕೆ ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇದ್ದಿದ್ದರಿಂದ ಪ್ರಿಯಮಾನವರೇ ನೀ ಜಪಿಕರವಳಾ ಇರಕಲಾಂ ನೀ ಅತ್ತಿನಿ ವರ್ಷ ನಾ ಇತ್ತಿನಿ ವರ್ಷ ಆಚಿ ನಾ ಆಂಡರ ಪಿಳ್ಳೆಯನ್ನು ನೀ ಸೊಲ್ಲಿಕೊಂಡು ಇರಕಲಾಂ ನೀನು ಪ್ರಾರ್ಥಿಸುವರಾಗಿರಬಹುದು ನಾನು ಇಷ್ಟು ವರ್ಷಗಳ ಕಾಲ ಅಷ್ಟು ವರ್ಷಗಳ ಕಾಲದಿಂದ ದೇವರ ಮಗ ಎಂಬುದಾಗಿ ಹೇಳ್ತಾ ಇರಬಹುದು ಆನಾಲ್ ಆದ್ರೆ ನೀ ದೇವರுடைய ವಾರ್ತೆ ಕೇಳಕಾದ ಬಡಿಕೆ ಪೋನಾಲ್ ಆದರೆ ನೀನು ದೇವರ ವಾಕ್ಯವನ್ನು ಕೇಳದೆ ಹೋದರೆ ದೇವನுடைய ಕೋಪಂ ಉನ್ ವಿಟಿನ್ ಮೇಲ್ ವರೋಂ ದೇವರ ಕೋಪ ನಿನ್ನ ಕುಟುಂಬದ ಮೇಲೆ ಆದು ಬರ್ತದೆ ದೇವನுடைய ಕೋಪಂ ಉನ್ ವಿಟಿನ್ ಮೇಲ್ ವರುಮದು ಮರಣಗಳು ಸಂಭವಿಕಂ ದೇವರ ಕೋಪ ಕುಟುಂಬದ ಮೇಲೆ ಆದು ಬರುವಾಗ ಮರಣಗಳು ಸಂಭವಿಸುತ್ತದೆ ಶಾಪಗಳು ವರೋಂ ಶಾಪಗಳು ಬರುತ್ತದೆ ವ್ಯಾಧಿಗಳು ವರೋಂ ವ್ಯಾಧಿಗಳು ಬರುತ್ತದೆ ನೋವು ವರೋಂ ನೋವುಗಳು ಬರುತ್ತದೆ ದುಃಖಗಳು ವರೋಂ ದುಃಖಗಳು ಬರುತ್ತದೆ ಪ್ರಿಯಮಾನವರಗಳೇ ಪ್ರೀತಿ ಉಳ್ಳವರೇ ಇದೆಲ್ಲ ವೇಂಡ ಆಂಡವರೇ ಎಂದು ಹೇಳುವೆಯಾನಾಲ್ ಇದೆಲ್ಲವೂ ಬೇಡ ದೇವರೇ ಎಂಬುದಾಗಿ ಹೇಳುವುದಾದರೆ ನಿನ್ನ ಕಣ್ಣುಗಳಲ್ಲಿ ನನಗೆ ಇರಕಂ ಕಡಿಗಿಟ್ಟ ಆಂಡವರೇ ಎಂದು ನೀ ಹೇಳುವೆಯಾನಾಲ್ ನಿನ್ನ ಕಣ್ಣುಗಳಲ್ಲಿ ನನಗೆ ದಯೆ ದೊರಕಲಿ ಎಂಬುದಾಗಿ ಹೇಳುವುದಾದರೆ ದೇವನுடைய ವಾರ್ತೆಗೆ ನೀ ಕೀಳ್ಪಡಿ ದೇವರ ಮಾತಿಗೆ ನೀನು ವಿಧೇಯನಾಗು ನೀ ಜಪಿಕರ ಮಗಳಾಗಿ ನೀ ಏನ ಪನ್ನೇಸ್ ನೀ ಕಡಂದು ವಾ ನೀನು ಪ್ರಾರ್ಥಿಸುವಂತ ಮಗಳಾಗಿ ನೀನು ಆದು ಬಾ ನೀ ನೇರತೆ ವೀಣ್ಸೆಯಾದೆ ನೀನು ಸಮಯವನ್ನು ವ್ಯರ್ಥ ಮಾಡಬೇಡ ದೇವನಕ್ಕೆಂದು ನೇರತೆ ಸೆಲವು ಸೇ ದೇವರಿಗೋಸ್ಕರ ಸಮಯವನ್ನು ಕಳೆ ಇದಕ್ಕೆ 5 ನಿಮಿಷವಾ ನಿನಗೆ ಕಡಿತದು 10 ನಿಮಿಷದ ಕಡಿತ ನೀ ಸೊಲ್ಲಾದೆ ನನಗೆ 5 ನಿಮಿಷ ಮಾತ್ರ ದೊರೆಯಿತು 10 ನಿಮಿಷ ಮಾತ್ರ ದೊರೆಯಿತು ಎಂಬುದಾಗಿ ಹೇಳಬೇಡ ಉನ್ನಾಲ ದೇವನಕ್ಕಾಗಿ ಎವಳ ನೇರತೆ ಸೆಲವು ಸೇ ಮುಡಿಮ ಅವಳ ನೇರತೆ ನೀ ಸೆಲವು ಸೇ ನೀನು ದೇವರಿಗೋಸ್ಕರ ಎಷ್ಟು ಸಮಯವನ್ನು ಕಳೆಯುವುದಕ್ಕೆ ಆಗುತ್ತದೆ ಅಷ್ಟು ಸಮಯವನ್ನು ಕಳೆ அப்பொழுது தேவனுடைய கண்களிலே உனக்கு கிருபை கிடைக்கும் ஆகா தேவர கண்களிலே உனக்கு தயை தரக்கதே இந்த அருமையாக இந்த
God bless you.